ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆರ್ಯವನ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆರ್ಯವನ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಕರ್ನಾಟಕ ಸರ್ಕಾರದ ಕರ್ನಾಟಕ ಶಿಕ್ಷಣ ಮಂಡಳಿಯಲ್ಲಿ ವಿವಿಧ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಇಲ್ಲಿ ಟೀಚರ್ ಪೋಸ್ಟು, ಜವಾನ, ಕ್ಲಾರ್ಕು, ಕಂಪ್ಯೂಟರ್ ಆಪರೇಟರು, ಇನ್ನೂ ಅನೇಕ ಹುದ್ದೆಗಳನ್ನು ಕರೆದಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಸೆವೆಂತು ಡಿಗ್ರಿ ಬಿ ಎಡ್ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ತಗೊಂಡಿದ್ದಕ್ಕೆ ನೋಡಿ. ಹಾಗೆ ಈ ಮಾಹಿತಿ ಇರ್ತಾರೆ, ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಿದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಅದನ್ನು ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿ ನಿಮಗೆ ಬೇಗ ಇನ್ಫಾರ್ಮೇಶನ್ ಬರುತ್ತದೆ. ಓಕೆ ಫ್ರೆಂಡ್ಸ್, ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ಕೂಡದಲ್ಲಿ ಕರ್ನಾಟಕ ಶಿಕ್ಷಣ ಮಂಡಳಿ ನಿಲ್ದಾಣ ರಸ್ತೆ ಮಾಳಿ ಧಾರವಾಡ ಅಂತ. ಫ್ರೆಂಡ್ಸ್, ಇದು ಉದ್ಯೋಗ ಬಂದ್ಬಿಟ್ಟು ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಉತ್ತರ ಉದ್ಯೋಗವಾಗಿದೆ. ಫ್ರೆಂಡ್ಸ್, ಇಲ್ಲಿ ಕೂಡದಲ್ಲಿ ಕರ್ನಾಟಕ ಶಿಕ್ಷಣ ಮಂಡಳಿ ನಿಲ್ದಾಣ ರಸ್ತೆ ಮಾಳಿ ಧಾರವಾಡ ನೇಮಕಾತಿ 2022 ಉದ್ಯೋಗ ಬಗ್ಗೆ ವಿವರ ಕೊಡ್ತಾರೆ. ಇಲ್ಲಿ ಫಸ್ಟ್ ಒಂದು ನೀವು ಉದ್ಯೋಗ ಬಗ್ಗೆ ವಿವರ ನೋಡ್ಬೇಕಂದ್ರೆ ಇಲ್ಲಿ ಅವರು ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಅವರು ಸಂಸ್ಥೆ ಹೆಸರು ಕೊಟ್ಟಿದ್ದಾರೆ, ಸಂಸ್ಥೆ ಹೆಸರು ಅಂತ. ಇಲ್ಲಿ ಕೆ ಇ ಬೋರ್ಡ್ ಅಂದರೆ ಕರ್ನಾಟಕ ಎಜುಕೇಷನ್ ಬೋರ್ಡ್ ಅಂತ. ಸ್ಟೇಷನ್ ರಸ್ತೆ ಮಾಳಮಂಡಿ ಧಾರವಾಡ. ಹುದ್ದೆ ಹೆಸರು ಬಂದ್ಬಿಟ್ಟು ಗ್ರಂಥಪಾಲಕ 2 ಹುದ್ದೆಗಳಿವೆ. ಇಂಗ್ಲೀಷ್ ಸಮಾಜ ಶಿಕ್ಷಣ, ಸಮಾಜ ವಿಜ್ಞಾನ ಶಿಕ್ಷಕರು 2 ಪೋಸ್ಟ್ಗಳಿವೆ. ಹಿಂದಿ ಶಿಕ್ಷಕರು 3 ಪೋಸ್ಟ್ಗಳಿವೆ. ಹಾಗೂ ಅದೇ ರೀತಿ ಗಣಿತ ಶಿಕ್ಷಕರು 3 ಪೋಸ್ಟ್ಗಳಿವೆ. ವಿಜ್ಞಾನ ಶಿಕ್ಷಕರು 1 ಪೋಸ್ಟ್ ಇದೆ. ಪಿ ಇ ಟೀಚರ್ 2 ಪೋಸ್ಟ್ಗಳಿವೆ. ಕಂಪ್ಯೂಟರ್ ಫ್ಯಾಕ್ಟರಿ 2 ಪೋಸ್ಟ್ಗಳಿವೆ. ಪೂರ್ವ ಪ್ರಾಥಮಿಕ ಶಿಕ್ಷಕರು 7 ಪೋಸ್ಟ್ಗಳಿವೆ. ಕಂಪ್ಯೂಟರ್ ಕ್ಲರ್ಕು 2 ಪೋಸ್ಟ್ಗಳಿವೆ. ಅದೇ ರೀತಿ ಆಯಾ ಮತ್ತು ಅಟೆಂಡರ್ ಅಂದರೆ ಜವಾನ್ ಅಂತ ಈ 2 ಹುದ್ದೆಗಳಿವೆ. ಒಟ್ಟು ಹುದ್ದೆ ಬಂದ್ಬಿಟ್ಟು 32 ಪೋಸ್ಟ್ಗಳಿವೆ. ಇಲ್ಲಿ ಫ್ರೆಂಡ್ಸ್, ಏನಿದೆ ಕೆಲಸದ ಸ್ಥಳ ಬಂದು ಧಾರವಾಡದಲ್ಲಿದೆ. ಒಟ್ಟು ಹುದ್ದೆಗಳೇ 32 ಆಗಿವೆ. ಕೆಲಸದ ಸ್ಥಳ ಬಂದು ಧಾರವಾಡದಲ್ಲಿ ಇದೆ ಇರತಕ್ಕಂಥ ಉದ್ಯೋಗವಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ಮೂಲ ಇದು ಆಫ್ಲೈನ್ ಮುಖಾಂತರವಾಗಿದೆ. ವಾಕಿನ್ ಸಂದರ್ಶನ ಫ್ರೆಂಡ್ಸ್, ಅವರು 6ನೇ ತಾರೀಕು ಇದು ಇಂಟರ್ವ್ಯೂ ಇದೆ. ಇವಾಗ ನಾವು ವಿಡಿಯೋ ಮಾಡ್ತಿರೋದು 5ನೇ ತಾರೀಕು ರಾತ್ರಿ 9ವರೆಗೆ. ಪ್ಲೀಸ್, ಇಲ್ಲ ನಾಳೆ ಡೇಟ್ ಇದ್ದೀವಿ, ಇವಾಗಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದನ್ನು. ನಾಳೆ ಇದೆ ಡೇಟು, ಅಲ್ಲಿವರೆಗೆ ನೀವು ಹೋಗಿ ನೇರವಾಗಿ ಸಂದರ್ಶನಕ್ಕೆ ಹಾಜರಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಇನ್ನೊಬ್ಬ ನೀವು ಫೋನ್ ಮಾಡುವ ಮಾಹಿತಿಗಳು ಕೇಳ್ಕೋಬೋದು. ಫ್ರೆಂಡ್ಸ್, ನಾವು ಇಂಟರ್ವ್ಯೂ ಹೋಗಬೇಕಂತ ಪ್ಲೇಸಲ್ಲಿ ಕೊಟ್ಟಿದ್ದಾರೆ. ಒಳ್ಳೆ ಅಡ್ರೆಸ್ ಮತ್ತು ಕರ್ನಾಟಕ ಎಜುಕೇಷನ್ ಬೋರ್ಡ್ ಸ್ಟೇಷನ್ ರೋಡ್ ಮಾಳಮಂಡಿ ಧಾರವಾಡ ಅಂತ. ಫ್ರೆಂಡ್ಸ್, ಇವಾಗ ಆಫೀಸ್ಗಳಿಗೆ ಬಂದಂಥ ಅವರೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಅದೇನೇ ಅಂತ ನೋಡೋಣ. ನೋಟಿಫಿಕೇಶನ್ ಕೆಲವು ಮಾಹಿತಿ ಕೊಟ್ಟಿದ್ದಾರೆ, ಫ್ರೆಂಡ್ಸ್ಗೆ ಕೊಟ್ಟಿದ್ದಾರೆ. ಇದು ಅವರ ಆಫೀಸ್ಗಳಿಗೆ ಬಂದಂಥ ಒಂದು ನೋಟಿಫಿಕೇಶನ್ ಆಗಿದೆ. ಇದು ವಿಜಯನಗರ ಪತ್ರಿಕೆ ಪ್ರಕಟ ಹೋಗೋದು. ಕರ್ನಾಟಕ ಎಜುಕೇಷನ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ, ಸ್ಟೇಷನ್ ರೋಡ್ ಮಾಳಮಂಡಿ ಧಾರವಾಡ ಅಂತ. ಇಲ್ಲಿ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ವಾಲ್ಕಿನ್ ಇಂಟರ್ವ್ಯೂಂದ ನೇರೆ ನಾಳೆ ನೇರ ಸಂದರ್ಶನ ಇದೆ. ಇದು ರಿಕ್ವೈರ್ಡ್ ಟೀಚರ್ಸ್ ಫಾರ್ ಕಾಲೇಜ್ CBSE ಆ್ಯಂಡ್ UN ಎಡೆಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ ಕೆ ಇ ಬೋರ್ಡ್ ಧಾರವಾಡ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಆಗಲೇ ಹೇಳಿದ ರೀತಿ ಎಲ್ಲ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಪೋಸ್ಟ್ ವೈಸಲ್ಲಿ ಎಲ್ಲ ಪೋಸ್ಟ್ ಕೊಟ್ಟಿದ್ದಾರೆ, ಸರಿ ನೋಡ್ಕೊಳ್ಳಿ ಎಷ್ಟು ಕೊಟ್ಟಿದೆ ಅಂತ. ಇಲ್ಲಿ ಕೆಳಗಡೆ ಅವರು ಡೇಟ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟು ನೋಡಿ ಡೇಟನ್ನು ಕೊಟ್ಟು ಇದರ ಡೇಟ್ಗೆ ನಿಮಗೆ ಎಂಟ್ರಿ ಕೊಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ವಾಲ್ಕಿನ್ ಇಂಟರ್ವ್ಯೂ ಆನ್ 6/5/2022 ಫ್ರೈಡೇ ಬಿಟ್ವೀನ್ 10 ಗಂಟೆಯಿಂದ 2 ಗಂಟೆವರೆಗೆ ಕೊಟ್ಟಿದ್ದಾರೆ. ಅಬೌ ಅಡ್ರೆಸ್ ಕೊಡ್ತಾರೆ, ಈ ಮೇಲ್ ಕೊಡಬೇಕಂತ ಅಡ್ರೆಸ್ಗೆ ನೀವು ಹೋಗಬೇಕಾಗುತ್ತೆ. ಇದು ಪಬ್ಲಿಷ್ ಆಯಿತು 30ನೇ ತಾರೀಕು ಇದೆ, ಬಟ್ ನಮಗೆ ಇವಾಗ ತಡವಾಗಿ ವಿಷಯ ಬಂದಿರೋದ್ರಿಂದ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಬಟ್ ನಾಳೆ 6ನೇ ತಾರೀಕು ಇದೆ. ಇಂಟ್ರೆಸ್ಟ್ ಇದ್ದರೂ ಆಸಕ್ತಿ ಅಭ್ಯರ್ಥಿಗಳು ನೀವು ಹತ್ತಿರದ ಅಥವಾ ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಜನರು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.